ಪುರಸಭೆಯ ಜಾಗದಲ್ಲಿ ಯಾವುದೇ ಪರವಾನಗಿಲ್ಲದೆ ನಿರ್ಮಾಣ ಮಾಡುತ್ತಿರುವ ಮಳಿಗೆನ ತೆರವುಗೊಳಿಸುವಂತೆ ಹಿಂದೂ ಮಹಾಸಭಾ ಗಣಪತಿ ಸಂಘಟನೆಯಿಂದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ಬರುವ ಆಸ್ತಿ ಸಿಟಿಎಸ್ ನಂಬರ್ 1155 ಒಂದರಲ್ಲಿ ಬರುವಂತಹ ಉರ್ದು ಶಾಲೆ ಹತ್ತಿರ 6 ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದು ಅವುಗಳನ್ನು ಕೂಡಲೇ ತೆರವುಗೊಳಿಸಿ ಆ ಜಾಗದಲ್ಲಿ ಗ್ರಂಥಾಲಯ ಅಥವಾ ಅಂಗನವಾಡಿನ ನಿರ್ಮಿಸಬೇಕು. ಇಲ್ಲದಿದ್ದರೆ ಹಿಂದೂ ಮಹಾಸಭಾ ಗಣಪತಿ ಸಂಘಟನೆ ವತಿಯಿಂದ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಅಡಪದ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು. ವೈರಾಣ ಹಡಪದ್, ಎನ್ಕೆಎಸ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಲಕ್ಷ್ಮೇಶ್ವರ ನಗರದ ರಸಾಯನಗಳ ಆಸ್ತಿ 1155 ಒಂದು ಶಾಲೆ ಪಕ್ಕದಲ್ಲಿರುವ ಪುರಸಭೆ ಆಸ್ತಿ 78/1A ಇದರಲ್ಲಿ 6 ಮಳಿಗೆ ಕಟ್ಟಡವನ್ನು ಪುರಸಭೆಯಿಂದ ಯಾವುದೇ ಪರವಾನಗಿಯಲ್ಲದೆ ನಿರ್ಮಿಸಿದ್ದಾರೆ. ಸೂರ್ಯದಾಸನ್ನು ತೊಡಗುಗೊಳಿಸಿ ಇದೇ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಂಥಾಲಯ ಅಥವಾ ಅಂಗನವಾಡಿ ನಿರ್ಮಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ. ಈ ಕಟ್ಟಡವನ್ನು 15 ದಿನಗಳಾಗಿ ತೆರವುಗೊಳಿಸಿ ತಾಲೂಕು ಮಹಾಗಣಪತಿ ಸಭಾಂಗಣದಲ್ಲಿ ಇವತ್ತು ಮೂಲ ಹೋರಾಟ ಕೈಗೊಳ್ಳಲಾಗುವುದು.